ನಾಡಿನ ಮೇರು ವ್ಯಕ್ತಿ ಜೋಕಟ್ಟೆ ನಿವಾಸಿ ಜೆ ಮಹಮ್ಮದ್ ಅಲ್ಪಕಾಲದ ಅಸೌಖ್ಯದಿಂದ ವಿಧಿವಶರಾದರು. ಅವರಿಗೆ 73 ವರ್ಷ ವಯಸ್ಸಾಗಿತ್ತು. ಮಾತುಗಾರನಾಗಿ, ಸಂಘಟನಾ ಚತುರನಾಗಿ ಮೇರು ವ್ಯಕ್ತಿತ್ವವನ್ನು ಗುರುತಿಸಿಕೊಂಡಿದ್ದ, ರಾಜಕೀಯ ಮುತ್ಸದ್ದಿಯಾಗಿದ್ದ ಜೋಕಟ್ಟೆ ಮೊಹಮ್ಮದ್ ಇಲ್ಲಿನ ಜುಮ್ಮಾ ಮಸೀದಿ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿ ಸುದೀರ್ಘ ಕಾಲ ಸೇವೆಗೈದಿದ್ದರು. ಜೊತೆಗೆ ಅಂಜುಮಾನ್ ಖವತುಲ್ ಇಸ್ಲಾಂ ಜೋಕಟ್ಟೆ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಹಾಗೂ ಅಂಜುಮಾನ್ ವಿದ್ಯಾಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು ಕೂಡ ಆಗಿದ್ದರು. ಹಿರಿಯ ಮನೆತನದ ಮಾಯಬ್ಬ ಆಯಿಷಾರವರ ಮಗನಾಗಿ ಹುಟ್ಟಿ ಕಾಂಗ್ರೆಸ್ ಮುಖಂಡರಾಗಿ, ಕೆಪಿಸಿಸಿ ಸದಸ್ಯರಾಗಿ ಜೋಕಟ್ಟೆ ನಾಡಿನ ಅಭಿವೃದ್ಧಿಗೆ ಸೇವೆಯನ್ನ ಸಲ್ಲಿಸಿದರು. ಇವರು ಜೆಎಂ ಎಂದೇ ಚಿರಪರಿಚಿತರಾಗಿದ್ದರು. 1986ರಿಂದ 89ರ ತನಕ ಅಂಜುಮನ್ ಖುವತುಲ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರಾಗಿದ್ದ ಸಂದರ್ಭ ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳಿಗೆ ಮಾತ್ರ ಸೀಮಿತವಾಗಿದ್ದ ಸಂಸ್ಥೆಗೆ ಆಂಗ್ಲ ಮಾಧ್ಯಮದ ನರ್ಸರಿ LKG 1991ರಿಂದ 96ರ ತನಕ ಜೋಕಟ್ಟೆಯ ಮೊಹಿಯುದ್ದೀನ್ ಹೊಸ ಜುಮ್ಮಾ ಮಸೀದಿಯ ಅಧ್ಯಕ್ಷರಾಗಿ 60 ಲಕ್ಷ ರೂಪಾಯಿ ವೆಚ್ಚದ ವಿಸ್ತರಣಾ ಮಸೀದಿಯ ಪರಿವರ್ತನೆಗೆ ಯೋಜನೆಯನ್ನು ಕೂಡ ರೂಪಿಸಿದರು. 1997-99ರ ತನಕ ಮಸೀದಿ ಕಟ್ಟಡ ಸಮಿತಿ ಅಧ್ಯಕ್ಷರಾಗಿ ಮಸೀದಿ ಕಟ್ಟಡದ ಸಮಗ್ರ ಬೆಳವಣಿಗೆಗೆ ದುಡಿದಿದ್ದರು. ಹಾಜಿ ಮೊಹಮ್ಮದ್ ಅವರ ನಿಧನಕ್ಕೆ ಧಾರ್ಮಿಕ ನಾಯಕರು, ರಾಜಕೀಯ ನೇತಾರರು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ.